ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಅವರದ್ದು ಶಪಥ ಇದೆ, ಅವರು ಭೀಷ್ಮಾಚಾರ್ಯರಿದ್ದಾಗ ಅವ್ರಿಗೆ ಸಾವು ಅಂತಕ್ಕಂಥದ್ದು ಅವರು ಯಾವತ್ತು ಬಯಸ್ತಾರೆ ಅವತ್ತು ಭಗವಂತ ಕೊಡ್ತಾನೆ. ಅಲ್ಲಿವರೆಗೆ ಭಗವಂತ ಅವ್ರನ್ನ ಯಾವುದೇ ಕಾರಣಕ್ಕೂ ಸಾವು ಅವ್ರನ್ನ ಹುಡುಕಂಬರಲ್ಲ. ನನ್ನ ಅಭಿಪ್ರಾಯದ ಅವರ ಭಾವನೆಗಳನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಭೀಷ್ಮಾಚಾರ್ಯ ಇದ್ದಂಗೆ ಅವ್ರಿಗೆ ಒಂದು ಶಪಥ ಇದೆ, ಈ ರಾಜ್ಯದಲ್ಲಿ ಸಂಪೂರ್ಣವಾದ ಜಾತ್ಯಾತೀತ ಜನತಾದಳದ ಸರ್ಕಾರವನ್ನು ಅನುಷ್ಠಾನಕ್ಕೆ ತರಲೇಬೇಕು ಅಂತೇಳಿ ಅದನ್ನು ಅವರು ಕಾರ್ಯರೂಪಕ್ಕೆ ತರೋವರೆಗೆ ಯಾವುದೇ ಕಾರಣಕ್ಕೂ ಅವರ ಆಯಸ್ಸಿನ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಬೀರಲ್ಲ. ನೆನ್ನೆ ಅವ್ರು ಹೇಳಿದ್ರಲ್ಲ, ತಯಾರಾಗಿದ್ದೇನೆ, ಈಗಲೂ ನನ್ನ ಹೋರಾಟ ನನ್ನ ಶಪಥ ಇದೆ ಅಂತೇಳಿ. ಅದರಿಂದ ಅವರು ಭೀಷ್ಮಾಚಾರ್ಯರ ಒಂದು ಗುಣ ಇರತಕ್ಕಂಥವ್ರು. ಇಂದ ಅವ್ರಿಗೆ ಯಾವ ಇಂಥವರಿಂದ ಏನೂ ಆಗೋದಿಲ್ಲ. ಇವ್ರ ಬಯಕೆಗಳೇನಿದೆ ಅಷ್ಟು ಬೇಗ ಈಡೇರೋದಿಲ್ಲ. ಇನ್ನು ಮುಂದೆ ಕಾಲ ಈ ರೀತಿ ನಡ್ಕೊಳ್ಳೋದು ಬೇಡ ಅವರುಗಳು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.